ಕಮಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಒಂದನೇ ಹಣಕಾಸು ಯೋಜನೆಯಡಿ ಮುಳುಬಾಗಿಲು ತಾಲೂಕು ಪಂಚಾಯತಿಗೆ 1,69,800 ರೂಪಾಯಿಗಳ ಅನುದಾನ ಬಂದಿದೆ. ಅದನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಳ್ಳಿ ಎಂದು ತಾಲೂಕು ಪಂಚಾಯತಿ ಅಧ್ಯಕ್ಷ ಎವಿ ಶ್ರೀನಿವಾಸ್ ಸಾಮಾನ್ಯ ಸಭೆಗೆ ತಿಳಿಸಿದರು. ವಾರ್ಡ್ ಸಪ್ಲೈ ಇವತ್ತು 364 28 ವಾರ್ಡ್ಗಳಲ್ಲಿ ಪ್ರಾಬ್ಲಮ್ ಇದೆ. ಅದನ್ನ ಏನಾಯ್ತಕ್ಕ ಪಟ್ಟು ವಾರ್ಡ್ ಸಪ್ಲೈ ಪೂರ್ಣ ಸಿಗಲ್ಲ ಸಾಹೇಬೇ. ಮೊದಲೇ ಹೇಳಿದ್ರು ಮೇಡಮ್ ಅವರು ನಾನು ಇಲ್ಲಿ ಬಂದಾಗೆ ಮಾತಾಡಿದ್ರೆ ಹೌದು ಮೇಡಮ್ ನೀವು ಫೋರ್ ಮಂತ್ಸ್ ಅದು ಲೇಬರ್ ವರ್ಕ್ಸ್ ಮಾಡಿದ್ರೆ ಹೇಳಿದ್ರೆ ಆಯ್ತು ಬಂದಿದೆ. ಹೆಚ್ಚು ಕಡಿಮೆ ಒಂದು 70-80 ಲಕ್ಷ ಅಷ್ಟು ಅಮೌಂಟ್ ಅನ್ನ ಪಂಚಾಯತಿಯಲ್ಲಿ ಇಟ್ಕೊಂಡು ವಿಡಿಯೋ ಹೋಗೋದ್ರಿಂದ ಖರ್ಚು ಮಾಡ್ತಾ ಇಲ್ಲ. ಯಾಕೆ ಖರ್ಚು ಮಾಡ್ತಾ ಇಲ್ಲ ಅಂದ್ರೆ ಅವರು ಈಗ ಟರ್ಮ್ ಮುಗಿತಾ ಬಂದಿದೆ ಪಂಚಾಯತಿಗಳ ಟರ್ಮ್ ಮುಗಿದ್ಕೊಂಡು ಎಲ್ಲಿ ಅಡ್ಮಿನಿಸ್ಟ್ರೇಷನ್ ಬರುತ್ತೋ ಅವಾಗ ಖರ್ಚು ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಹಂಗೆ ಅಮೌಂಟ್ ಅನ್ನ ಅದನ್ನ ನೀವು ತಗೊಂಡು ನೀವು ಒಂದು ಮೀಟಿಂಗ್ ಕರೆದು ನೀವು ಅವಶ್ಯ ತಗೋಬೇಕು. ಅಮೌಂಟ್ ಇಲ್ಲ ಅಂತ ಸಾಯ್ತಾರ ಟೈಮಲ್ಲಿ ಕುಡಿಯೋದು ನೀರಿಲ್ಲ ಅಂತ ಹೇಳ್ತಾ ಇದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಬಿಡಿ ಹೋಗ್ಲು ಸರ್ ವಿಸಿಟ್ ಮಾಡಿದ್ವಿ ಅಧ್ಯಕ್ಷರು ನೀರೇ ಬರಲ್ಲ ಬರೀ ಬರೀ ಪೈಪ್ ಲೈನ್ ಹಾಕೋದು ನೀವು ಬಂದ್ರೆ ಬರಲ್ಲ ಅಲ್ಲಿ ಏನಕ್ಕೆ ಪೈಪ್ ಲೈನ್ ಹಾಕ್ಬೇಕು. ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸರ್ವ ಸದಸ್ಯರ ಹಾಗೂ ತಾಲೂಕು ಆಡಳಿತ ಅಧಿಕಾರಿಗಳ ಸಾಮಾನ್ಯ ಸಭೆಯಲ್ಲಿ ವಿಭಾಗವಾರು ಪ್ರಗತಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಕಾಮಗಾರಿಗಳು ನಡೆಸದೇ ಹಿಂದುಳಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಮುಖ್ಯವಾಗಿ ಕುಡಿಯುವ ನೀರು ಸ್ವಚ್ಛತೆ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಆದೇಶ ನೀಡಲಾಯಿತು. ಕೃಷಿ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಗುಡಿಪಲ್ಲಿ ಸದಸ್ಯ ವಿ ಮಾರಪ್ಪ, ಕೃಷಿ ಇಲಾಖೆಯಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳು ಹಮ್ಮಿಕೊಂಡರೂ ಅದು ಕೇವಲ ಅಧಿಕಾರಿಗಳ ಮಟ್ಟದಲ್ಲಿ ನಡೆಯುತ್ತಿದೆ, ಇದರಲ್ಲಿ ಭ್ರಷ್ಟಾಚಾರ ಹೆಚ್ಚುತ್ತಿದೆ, ಜನಪ್ರತಿನಿಧಿಗಳ ಗಮನಕ್ಕೆ ತರದೆ ಅಧಿಕಾರಿ ದುರುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ, ಕೂಡಲೇ ಬಯಲಿಗೆ ಎಳೆಯುವುದಾಗಿ ತಿಳಿಸಿದರು. ನಂತರ ಅಧ್ಯಕ್ಷರು ಮಧ್ಯಪ್ರವೇಶ ಮಾಡಿ ಕೂಡಲೇ ಕೃಷಿ ಅಧಿಕಾರಿಗಳು ರೈತರಿಗೆ ಮುಂಗಾರು ಚಟುವಟಿಕೆಗಳಿಗೆ ಬೇಕಾಗುವ ಎಲ್ಲ ರೀತಿಯ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳು ಕೀಟನಾಶಕಗಳನ್ನು ಒದಗಿಸಿಕೊಡಿ ಎಂದು ಕೃಷಿ ಅಧಿಕಾರಿ ಶುಭಾರ ಅವರಿಗೆ ತಿಳಿಸಿದರು. ಸಾಮಾನ್ಯ ಸಭೆಯಲ್ಲಿ ತೂಕಡಿಸಿದ ಮಹಿಳಾ ಸದಸ್ಯರು, ಮಹಿಳಾ ತಾಲೂಕು ಪಂಚಾಯತಿ ಸದಸ್ಯರು ತಮ್ಮ ಕ್ಷೇತ್ರದ ಸಮಸ್ಯೆಯಾಗಲಿ ಅಥವಾ ಅಭಿವೃದ್ಧಿ ಯೋಜನೆಗಳ ಬಗ್ಗೆಯಾಗಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳದೆ ಮೌನಕ್ಕೆ ಶರಣಾಗಿದ್ದರು. ಮೂಡಲಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ. ನೀವು ಮೂಡಲಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ